ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈಟೋ ತಗೋಯ್ತಲ್ಲ ಬಾರು, ಏನಂತಾರೋ ಏನೋ. ಏನು ಟೆನ್ಷನ್ ಆಗ್ಬೇಡ ಮಾವ, ನಡಿ. ಪಾರ್ವತಿ, ಹಾಕಿರೋ ಕುರಿ ಕೋಳಿ ಹಸು ದನ ಕರುಗಳೆಲ್ಲ ಸೂರ್ಯ ಮುಳುಗೋದಕ್ಕೆ ಮುಂಚೆನೆ ಮನೆ ಸೇರ್ಕೋತವೆ. ಆದರೆ ನೀನು ಮದುವೆ ಗೊತ್ತಾಗಿರೋ ಹೆಣ್ಣು ಇಷ್ಟೊತ್ತಿನಲ್ಲಿ ಮನೆಗೆ ಬರ್ತಿದೀಯಾ ಅಂದರೆ ಬಾರಿಸ್ಬೇಕಾದ್ದು ನಿನಗಲ್ಲ. ನಿನಗೆ ಸಂಸ್ಕಾರ ಕಲಿಸದೇ ಇರೋ ನಿನ್ನ ಹೆತ್ತವಳಿಗೆ. ಮಾವ ತಪ್ಪೆಲ್ಲ ನಂದೆಯ, ಬರ್ತಾ ದಾರಿಲಿ ಗಾಡಿ ಕೆಟ್ಟೋಯ್ತು, ಸರಿ ಮಾಡ್ಕೊಂಡು ಬರೋಷ್ಟರಲ್ಲಿ ಗೊತ್ತಾಗೋಯ್ತು, ಕ್ಷಮಿಸ್ಬಿಡಿ ಮಾವ. ದೇ ಶಿವು, ತೆಪ್ಪ ನಿಂದಲ್ಲ ಕಲ, ನಿಂದಲ್ಲ. ನಾನು ಯಾರ ಮನೆ ಸ್ವತ್ತು, ನನ್ನ ನೋಡಿ ಜನಗಳು ಮಾತಾಡ್ಕೊಂಡ್ರೆ ಯಾರ ಮನೆ ಕಳಂಕ ಬರ್ತದೆ ಅಂತ ಯೋಚನೆ ಮಾಡಿದೆ, ಮನೆಯಿಂದ ಈಚೆ ಕಾಲಿಟ್ಟಲ್ಲ, ತೆಪ್ಪು ಇವ್ರದು. ಇನ್ನು ಮೇಲೆ ಇವಳು ಮನೆಯಿಂದ ಆಚೆ ಹೋಗೋದು ಅಂದರೆ ಈದಾ ಕಲ್ಯಾಣ ಮಂಟಪಕ್ಕೆ. ಇವಳು ಕುತ್ತಿಗೆಗೆ ಮಾಂಗಲ್ಯ ಬಿದ್ದ ಮೇಲೆ ಇವಳ ಹಣೆ ಬರಹವನ್ನು ಮಾಸ್ತಿ ಕೊಪ್ಪಲ್ನವ್ರು ಬರೀತಾರೆ. ಅದುವರೆಗೂ ಇವಳು ಮನೆಯಿಂದ ಹೊಸಲು ದಾಟೋ ಹಾಗಿಲ್ಲ. ಏನೋ ಇದುವರೆಗೂ ನಾನು ಹರಿಕತೆ ಮಾಡಿದ್ದಲ್ಲ, ಕರ್ಕೊಂಡೋಗಿ ಒಳಗೆ ಇವಳನ್ನ. ಮಾವ ನಾನು ಬರ್ತೀನಿ ಮಾವ. ಬಾರು ಪ್ರೀತಿಗೆ ಜೊತೆಯಾಗಿ ನಿಲ್ಲ, ಮಾವನ ಆಜ್ಞೆ ಮೀರಿ ನಡ್ಕೊಳ್ಳ, ನೀನೇ ದಾರಿ ತೋರಿಸ್ಬೇಕು ನನಗೆ. ಪ್ರೀತಿಸ್ತೇನೆ, ನಾನು ಡಾಕ್ಟರ್ ಆಗಿರೋದ್ರಿಂದ ತನ್ನ ಆಸೆ ಕನಸುಗಳನ್ನೆಲ್ಲನೂ ಅರ್ಥ ಮಾಡ್ಕೋತಾರೆ. ನನ್ನ ಕನಸಿನ ಜೊತೆ ನಡ್ಕೊಂಡು ಬಂದು ಅದನ್ನು ನನಸು ಮಾಡಿದ್ದಾರೆ. ನನ್ನ ಸಿದ್ಧಾರ್ಥ್ ಬಿಟ್ರೆ ಬೇರೆ ಯಾರು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬಾರು ಹೇಳಿದ್ದಿತ್ತು ಅವಳಿಗೆ, ಸಿದ್ಧಾರ್ಥನೇ ಸರಿಯಾದ ಜೋಡಿ. ಇವು ತ್ಯಾಗರಾಜ ಆಗ್ಬೇಕು ಅನ್ಕೊಂಡಿದ್ಯಾ? ನೀನೇನ್ಲ ಅವ್ದು ಮುಳುಗ್ದವನು ಮತ್ ಬಂದ್ಬಿಟ್ಟಿದ್ಯಲ್ಲ, ನೀನ್ ಮುಳುಗೋಗ್ದಂಗೆ ತಡಿಯಕ್ಕೆ. ಅಲ್ಲ ಕಲ, ಶಿವ ಅಂತ ಹೆಸರಿಡ್ಕೊಂಡು ಪಾರ್ವತಿನ ಬಿಟ್ಕೊಡ್ತಿದ್ಯಲ್ಲ, ನ್ಯಾಯನಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಲ, ಪಾರ್ವತಿನ ಆ ದೃಷ್ಟಿಲಿ ನೋಡಲ್ಲ ಅಂತ ಅವತ್ತೇ ನಾನು ನಿರ್ಧಾರ ಮಾಡಿಲ್ವಾ? ಏನೇ ಆಗ್ಲಿ ಅವ್ರು ಹೇಳಿದ್ನ ನಾನು ಮಾಡ್ಬೇಕು ಅಟ್ಟೆಯ. ಈ ಊರಲ್ಲಿ ನಿಂಗೆ ಬತ್ತಾಗ್ ಬಿಟ್ಟಿರೋ ನಿಂಗೆ ಮಾವಂಗ್ ಮೋಸ ಮಾಡಿ ಪಾರು ಮದ್ವೆನ ಹುಡುಗನ ಜೊತೆ ಮಾಡಿಸ್ತೀಯಾ?
ಅವನು ಹೇಳಿದ್ ದಿಟ್ಟುವೆ. ಮಾವನಿಗೆ ಮೋಸ ಮಾಡಿ ಪಾರುನ ಹುಡುಗನ ಜೊತೆ ಮದುವೆ ಮಾಡಿಸ್ಲ. ಅಯ್ಯೋ ಮಾದಪ್ಪ, ಯಾಕಪ್ಪ ನನ್ನ ಈ ಕಟ್ಟಲ್ಲಿ ಸಿಕ್ಸ್ತೀಯಾ? ಪಾರು ಕೊಟ್ಟಿರೋ ಮಾತು ಉಳಿಸ್ಕೊಳ್ಳ, ಇಲ್ಲ ಮಾವನ ಮೇಲಿರೋ ಗೌರವ ಪ್ರೀತಿನ ಉಳಿಸ್ಕೊಳ್ಳ. ಮಾ ಕಳವ, ನೀನೇ ಕಾಪಾಡ್ಬೇಕವ್ವ, ನೀನೇ ಕಾಪಾಡ್ಬೇಕು. ಮಾವ ಮಾವ ಯಾಕೆ ಈಟೋತಲ್ಲನ್ನು ಫೋನ್ ಮಾಡ್ತವ್ರೆ? ಅವ್ರನ್ನ ಸಿದ್ಧಾರ್ಥ ಸರ್ ಹತ್ರ ಕರ್ಕೊಂಡು ಹೋಗಿರೋ ವಿಷಯ ಮಾವನ್ ಗೊತ್ತಾಗ್ಬಿಡ್ತಾ? ಶಿವನೇ, ಏನಪ್ಪ ಮಾಡೋದು? ಮಾವ ಹಾ, ಏನಿಲ್ಲ ಶಿವು, ಬೆಳಿಗ್ಗೆ ಲಗ್ನ ಪತ್ರಕ್ಕೆ ಪೂಜೆ ಇಟ್ಕೊಂಡಿದ್ದೀವಿ, ಅದಕ್ಕೆ ಹೇಳೋಣ ಅಂತ ಮಾಡಿದೆ. ಬೆಳಿಗ್ಗೆನೆ ಮನೆಯವರೆಲ್ಲ ಹೊರಟು ಬಂದ್ಬಿಡಿ, ಹಂಗೆ ನಿಮ್ಮಪ್ಪನ್ನು ಬೇಡ ಬಿಡು, ಅವರೆಲ್ಲಿಗೂ ಬರೋದಿಲ್ಲ ಅಲ್ವಾ? ನಿನ್ನ ತಂಗಿದ್ರನ್ನ ಕರ್ಕೊಂಡು ಬಂದ್ಬಿಡು ಸಾಕು, ಮನೆ ಶುಭ ಕಾರ್ಯ ಕಣೋ, ನೀನೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕಪ್ಪ. ಸರಿ ಕಣ್ಮಾವ. ಹಾ, ನಾಳೆ ಲಗ್ನ ಪತ್ರಿಕೆ ಪೂಜೆ ಮುಗಿಲಿ, ಆಮೇಲೆ ಇವಳು ಮದುವೆ ಆಗೋವರೆಗೂ ಮನೆಯಲ್ಲೇ ಕೂಡ ಹಾಕಿಡ್ತೀವಿ. ಮಾವ, ನಿನ್ನ ಕೈಲಿ ಎಲ್ಲ ಆಗುತ್ತೆ, ಈ ಮದುವೆ ನೀನೇ ನಿಲ್ಲಿಸ್ತೀಯ ಅಂತ ನನಗೆ ಮಾತು ಕೊಡು. ನೀನೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕಪ್ಪ. ಮಾತು ಕೊಟ್ಟಿದ್ಯಾ, ಮರಿಬೇಡ. ಮಕ್ಕಳವ, ನೀನೇ ದಾರಿ ತೋರ್ಬೇಕವ. ರಾಣಿ, ಅಣ್ಣ, ಇದೇನವ ಈಟೊತ್ತಾದ್ರೂ ಕದ ತೆಗ್ದೈತೆ, ಮಲಿಕೊಳ್ಳಿಲ್ವಾ? ಇಲ್ಲ ಕಣಣ್ಣ. ಸರಿ, ನೀನು ಕೈ ಕಲ್ ತಕ್ಕಂಬ, ನಾನು ಊಟ ಬಡಿಸ್ತೀನಿ. ಬೇಡ ಕಣವ, ನಂದು ಊಟ ಆಗೈತೆ. ನೀವೆಲ್ಲ ಊಟ ಮಾಡಿದ್ರೇನವ? ಹ್ಞೂ ಅಣ್ಣ, ಆಯ್ತು. ಸರಿ, ನಂಗೆ ತುಂಬಾ ಸುಸ್ತಾಗೈತೆ, ನಾ ಕೈ ಕಾಲು ತಕ್ಕೊಂಡು ಮಲಿಕತೀನಿ. ಅಣ್ಣ, ರಶ್ಮಿ ಏನೋ ಹೇಳ್ಬೇಕಂತೆ. ನಾನಾ? ನಾನಲ್ಲ, ರಾಣಿ. ರಾಣಿ ಏನೋ ಹೇಳ್ಬೇಕಂತೆ. ನಾನಾ? ನಾನಲ್ಲಣ, ರಮ್ಯಾ. ರಮ್ಯಾ? ನಾನಾ? ಏನವ? ನಾನಲ್ಲಣ, ನಾವೆಲ್ಲರೂ ಏನೋ ಹೇಳ್ಬೇಕಿತ್ತು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.